ಪ್ರಶ್ನೆ ಒಂದು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ? ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಡಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಪ್ರಶ್ನೆ ಎರಡು, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು ಆಪ್ಷನ್ ಎ ಸಂವಿಧಾನಾತ್ಮಕ ಹಕ್ಕು, ಆಪ್ಷನ್ ಬಿ ಮೂಲಭೂತ ಹಕ್ಕು, ಆಪ್ಷನ್ ಸಿ ಮಾನವ ಹಕ್ಕು, ಆಪ್ಷನ್ ಡಿ ಕಾನೂನುಬದ್ಧ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನುಬದ್ಧ ಹಕ್ಕು. ಪ್ರಶ್ನೆ ಮೂರು, 2019 124 ಸಂವಿಧಾನ ತಿದ್ದುಪಡಿ ಮಸೂದೆಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಾಷ್ಟ್ರೀಕೃತ ಬ್ಯಾಂಕುಗಳ ವಿಲೀನಕ್ಕೆ, ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನದ ನಿರುಪಯುಕ್ತಗೊಳಿಸುವಿಕೆ, ಆಪ್ಷನ್ ಸಿ ಸ್ವಲಿಂಗಿ ವಿವಾಹಕ್ಕೆ, ಆಪ್ಷನ್ ಡಿ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ನಾಲ್ಕು, ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಯಾವುದು ಆಗಿರುತ್ತದೆ? ಆಪ್ಷನ್ ಎ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ, ಆಪ್ಷನ್ ಬಿ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಕಿತ್ತೆಸೆದು ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸುವುದು, ಆಪ್ಷನ್ ಸಿ ಯಥಾಸ್ಥಿತಿಯಲ್ಲಿ ನಂಬಿಕೆಯನ್ನಿಡುವುದು, ಆಪ್ಷನ್ ಡಿ ಹಳೆಯ ಸಮಾಜ ಆರ್ಥಿಕ ಮತ್ತು ರಾಜಕೀಯ ಸಂಸ್ಥೆಗಳಿಗೆ ಜೋತು ಬೀಳುವುದು. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ. ಪ್ರಶ್ನೆ ಐದು, 1964 ಕರ್ನಾಟಕ ಮುನ್ಸಿಪಾಲಿಟಿಗಳ ಕಾಯ್ದೆ ಪ್ರಕಾರ ನಗರ ಮುನ್ಸಿಪಲ್ ಪರಿಷತ್ತಿನ ಅಧ್ಯಕ್ಷರ ಸೇವಾವಧಿಯು ಆಪ್ಷನ್ ಎ 12, ಆಪ್ಷನ್ ಬಿ 18, ಆಪ್ಷನ್ ಸಿ 24, ಆಪ್ಷನ್ ಡಿ 30. ಸರಿಯಾದ ಉತ್ತರ ಆಪ್ಷನ್ ಡಿ 30. ಪ್ರಶ್ನೆ ಆರು, ಸಂವಿಧಾನದ ಆದೇಶ 2 ತಿದ್ದುಪಡಿ ಮಸೂದೆ 2019 ಪ್ರಕಾರ ಕರ್ನಾಟಕದ 3 ಪರಿಶಿಷ್ಟ ಪಂಗಡಗಳನ್ನು ಸೇರಿಸಲು ಅನುಮೋದಿಸಲ್ಪಟ್ಟಿದೆ. ಅವುಗಳೆಂದರೆ ಆಪ್ಷನ್ ಎ ಪರಿವಾರ, ತಳವಾರ ಮತ್ತು ಸಿದ್ಧಿ, ಆಪ್ಷನ್ ಬಿ ದೋಂಡ್, ಶಿಕಾರಿ ಮತ್ತು ಮಿಸ್ಬಿ, ಆಪ್ಷನ್ ಸಿ ನಾಗ, ಗೋಂಡ್ವಾ ಮತ್ತು ಸಪ್ರು, ಆಪ್ಷನ್ ಡಿ ಚಪ್ರಿ, ತ್ರಿಭೂಪ್ ಮತ್ತು ಬುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಪರಿವಾರ, ತಳವಾರ ಮತ್ತು ಸಿದ್ಧಿ. ಪ್ರಶ್ನೆ ಏಳು, 2016 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಯಾವ ಅಂಶಗಳನ್ನು ಆಧರಿಸಿ ಅಧಿಸೂಚಿಸಲಾಗಿದೆ? ಆಪ್ಷನ್ ಎ ಪರಿಸರ ಸಂರಕ್ಷಣೆ ಕಾಯ್ದೆ 1986, ಆಪ್ಷನ್ ಬಿ ಜಲ ಕಾಯ್ದೆ 1974, ಆಪ್ಷನ್ ಸಿ ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆ 1964, ಆಪ್ಷನ್ ಡಿ ಕರ್ನಾಟಕ ಮುನ್ಸಿಪಲ್ ನಿಗಮ ಕಾಯ್ದೆ 1976. ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಸಂರಕ್ಷಣೆ ಕಾಯ್ದೆ 1986. ಪ್ರಶ್ನೆ ಎಂಟು, 2020 ಜನವರಿ 27 ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ಪ್ರಶ್ನೆ ಒಂಬತ್ತು, ಕಲ್ಯಾಣ ರಾಜ್ಯದ ಆದರ್ಶವನ್ನು ಘೋಷಿಸುವ ಭಾರತದ ಸಂವಿಧಾನ ಭಾಗ ಯಾವುದು? ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ 7 ಅನುಸೂಚಿ, ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಪ್ರಸ್ತಾವನೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಪ್ರಶ್ನೆ ಹತ್ತು, ರಾಜ್ಯದ ರಾಜ್ಯಪಾಲರಿಗೆ ಕೆಳಕಂಡ ಎಷ್ಟು ಸಂಖ್ಯೆಯಷ್ಟು ರಾಜ್ಯ ಶಾಸನಸಭೆಗೆ ನಾಮನಿರ್ದೇಶನ ಮಾಡುವ ಅಧಿಕಾರವಿದೆ? ಆಪ್ಷನ್ ಎ ಒಬ್ಬರು ಆಂಗ್ಲೋ ಇಂಡಿಯನ್, ಆಪ್ಷನ್ ಬಿ ಇಬ್ಬರು ಆಂಗ್ಲೋ ಇಂಡಿಯನ್, ಆಪ್ಷನ್ ಸಿ 3 ಆಂಗ್ಲೋ ಇಂಡಿಯನ್, ಆಪ್ಷನ್ ಡಿ ತಾನು ಸೂಕ್ತ ಎಂದು ಭಾವಿಸುವಷ್ಟು ಆಂಗ್ಲೋ ಇಂಡಿಯನ್. ಸರಿಯಾದ ಉತ್ತರ ಆಪ್ಷನ್ ಎ ಒಬ್ಬರು ಆಂಗ್ಲೋ ಇಂಡಿಯನ್. ಪ್ರಶ್ನೆ ಹನ್ನೊಂದು, ಈ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳಿಸದೆಯೇ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡಬೇಕಾಗುತ್ತದೆ? ಆಪ್ಷನ್ ಎ ಸಾಮಾನ್ಯ ಮಸೂದೆಗಳು, ಆಪ್ಷನ್ ಬಿ ಹಣಕಾಸು ಮಸೂದೆಗಳು, ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ಮಸೂದೆಗಳು, ಆಪ್ಷನ್ ಡಿ ಸಂವಿಧಾನಕ್ಕೆ ತಿದ್ದುಪಡಿ ಕೋರುವ ಮಸೂದೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕಾಸು ಮಸೂದೆಗಳು. ಪ್ರಶ್ನೆ ಹನ್ನೆರಡು, ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಆಪ್ಷನ್ ಎ ಪದ್ಮಜ ನಾಯ್ಡು, ಆಪ್ಷನ್ ಬಿ ಸುಚೇತಾ ಕೃಪಲಾನಿ, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ನಂದಿನಿ ಸತ್ಪತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಚೇತಾ ಕೃಪಲಾನಿ. ಪ್ರಶ್ನೆ ಹದಿಮೂರು, ಒಂದು ವಿಷಯದಲ್ಲಿ ಕೆಳಗಿನವರ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ. ಆಪ್ಷನ್ ಎ ರಾಷ್ಟ್ರಪತಿ,
ಆಪ್ಷನ್ ಬಿ ಮಂತ್ರಿಮಂಡಲ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಶಾಸಕರು. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಪ್ರಶ್ನೆ 14. ಪ್ರತಿ 2 ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಆಪ್ಷನ್ ಎ ಒಟ್ಟು ಸಂಖ್ಯೆಯ 1/3, ಆಪ್ಷನ್ ಬಿ ಒಟ್ಟು ಸಂಖ್ಯೆಯ 1/4, ಆಪ್ಷನ್ ಸಿ ಒಟ್ಟು ಸಂಖ್ಯೆಯ 1/2, ಆಪ್ಷನ್ ಡಿ ಒಟ್ಟು ಸಂಖ್ಯೆಯ 1/6. ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಸಂಖ್ಯೆಯ 1/3. ಪ್ರಶ್ನೆ 15. ಮಸೂದೆಯು ಸಂವಿಧಾನಾತ್ಮಕ ವಿದೆಯೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ರಾಷ್ಟ್ರಪತಿಯು ಕೆಳಗಿನ ಯಾವ ಕ್ರಮ ಕೈಗೊಳ್ಳಬಹುದು? ಆಪ್ಷನ್ ಎ ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದೆಯನ್ನು ಕಳಿಸುವುದು, ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದೆಯನ್ನು ಕಳಿಸುವುದು, ಆಪ್ಷನ್ ಸಿ ಮಸೂದೆಯನ್ನು ತಿರಸ್ಕರಿಸಬಹುದು, ಆಪ್ಷನ್ ಡಿ ಪ್ರಧಾನಮಂತ್ರಿ ಅಭಿಪ್ರಾಯಕ್ಕೆ ಕಳುಹಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 16. ಕೇಂದ್ರ ಲೋಕಸೇವಾ ಆಯೋಗವನ್ನು ಕೆಳಗಿನ ಯಾವುದಕ್ಕೋಸ್ಕರ ಸಮಾಲೋಚನೆ ಮಾಡಲಾಗುವುದಿಲ್ಲ? ಆಪ್ಷನ್ ಎ ಸಿವಿಲ್ ಸರ್ವಿಸಸ್ಗೆ ಭರ್ತಿ ಮಾಡುವ ವಿಷಯದಲ್ಲಿ, ಆಪ್ಷನ್ ಬಿ ಸಿವಿಲ್ ಸರ್ವಿಸಸ್ಗೆ ನೇಮಕಾತಿ ಮಾಡುವ ಸಲುವಾಗಿ ಅನುಸರಿಸುವ ತತ್ವಗಳು, ಆಪ್ಷನ್ ಸಿ ರಜೆ ಮತ್ತು ಪಿಂಚಣಿ ಮಂಜೂರು ಮಾಡುವುದಕ್ಕೋಸ್ಕರ, ಆಪ್ಷನ್ ಡಿ ಇವೆಲ್ಲವುದಕ್ಕೋಸ್ಕರ. ಸರಿಯಾದ ಉತ್ತರ ಆಪ್ಷನ್ ಸಿ ರಜೆ ಮತ್ತು ಪಿಂಚಣಿ ಮಂಜೂರು ಮಾಡುವುದಕ್ಕೋಸ್ಕರ. ಪ್ರಶ್ನೆ 17. ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವ ಭಾರತ ಸಂವಿಧಾನದ ವಿಧಿ, ಆಪ್ಷನ್ ಎ 356ನೇ ವಿಧಿ, ಆಪ್ಷನ್ ಬಿ 370ನೇ ವಿಧಿ, ಆಪ್ಷನ್ ಸಿ 360ನೇ ವಿಧಿ, ಆಪ್ಷನ್ ಡಿ 350ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಎ 356ನೇ ವಿಧಿ. ಪ್ರಶ್ನೆ 18. ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದವರು, ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ರಾಜಗೋಪಾಲಾಚಾರಿ, ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 19. ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನರು, ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್, ಆಪ್ಷನ್ ಬಿ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್, ಆಪ್ಷನ್ ಡಿ ಕಾಂತರಾಜೆ ಅರಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂತರಾಜೆ ಅರಸ್. ಪ್ರಶ್ನೆ 20. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ 61ನೇ ತಿದ್ದುಪಡಿ ಅಂಗೀಕೃತವಾದ ವರ್ಷ, ಆಪ್ಷನ್ ಎ 1988, ಆಪ್ಷನ್ ಬಿ 1989, ಆಪ್ಷನ್ ಸಿ 1991, ಆಪ್ಷನ್ ಡಿ 1992. ಸರಿಯಾದ ಉತ್ತರ ಆಪ್ಷನ್ ಬಿ 1989. ಪ್ರಶ್ನೆ 21. ವಿಶ್ವದಲ್ಲಿ ಒಂದು ದೇಶದ ಪ್ರಧಾನಮಂತ್ರಿಯಾದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸಿರಿಮಾವೋ ಭಂಡಾರ ನಾಯಿಕೆ, ಆಪ್ಷನ್ ಸಿ ಮಾರ್ಗರೇಟ್ ಥ್ಯಾಚರ್, ಆಪ್ಷನ್ ಡಿ ಬೆನಜೀರ್ ಭುಟ್ಟೋ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಿಮಾವೋ ಭಂಡಾರ ನಾಯಿಕೆ. ಪ್ರಶ್ನೆ 22. ಲೋಕಸಭೆಯ ಒಟ್ಟು ಸ್ಥಾನಗಳು ಎಷ್ಟು? ಆಪ್ಷನ್ ಎ 500, ಆಪ್ಷನ್ ಬಿ 525, ಆಪ್ಷನ್ ಸಿ 545, ಆಪ್ಷನ್ ಡಿ 250. ಸರಿಯಾದ ಉತ್ತರ ಆಪ್ಷನ್ ಸಿ 545. ಪ್ರಶ್ನೆ 23. ರಾಜ್ಯಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ, ಆಪ್ಷನ್ ಎ 200, ಆಪ್ಷನ್ ಬಿ 150, ಆಪ್ಷನ್ ಸಿ 225, ಆಪ್ಷನ್ ಡಿ 250. ಸರಿಯಾದ ಉತ್ತರ ಆಪ್ಷನ್ ಡಿ 250. ಪ್ರಶ್ನೆ 24. ಭಾರತದ ಸಂವಿಧಾನದ ಈ ಪಟ್ಟಿಯಲ್ಲಿ ಶಿಕ್ಷಣವನ್ನು ನಮೂದಿಸಿದೆ, ಆಪ್ಷನ್ ಎ ಒಕ್ಕೂಟ ಪಟ್ಟಿ, ಆಪ್ಷನ್ ಬಿ ರಾಜ್ಯ ಪಟ್ಟಿ, ಆಪ್ಷನ್ ಸಿ ಜಂಟಿ ಪಟ್ಟಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜಂಟಿ ಪಟ್ಟಿ. ಪ್ರಶ್ನೆ 25. ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಆಪ್ಷನ್ ಎ ಜೆ ಬಿ ಕೃಪಲಾನಿ, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜೆ ಎಲ್ ನೆಹರು, ಆಪ್ಷನ್ ಡಿ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಆರ್ ಅಂಬೇಡ್ಕರ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.